ವರ್ಷ ಪೂರಾ ಆಫೀಸ್ ತಲೆ ಚಿಕ್ಕದೋಗಿತ್ರಿ, ಇಂಥ ಸ್ಥಳಕ್ಕೆ ಬರಬೇಕ್ರಿ? ಎಂಥ ವಯಸ್ಸಾದ ಗಂಡು ಹೆಣ್ಣುಗಳು ಬಂದ್ರು ಕೂಡ ಈ ಸೊಂಪಾಗಿ ಬೆಳೆದಿರೋ ಹುಲ್ಲಿನ ಮೇಲೆ ಕಾಲಿ ತಕ್ಷಣ ದೇಹ ಎಲ್ಲ ತಂಪಾಗಿ ಬಿಡುತ್ತೆ. ಇಲ್ಲಿ ನೋಡಬೇಕಾದ್ರು ಬರೀ ಮರ ಗಿಡ ಅಲ್ರಿ, ನೀರು ಅಲ್ಲ, ಒಳ್ಳೆ ಜೋಡಿ ಜೋಡಿ ಜೋಡಿಗಳು ನೋಡು ಸಾರ್. ಅಲ್ಲಿ ನೋಡಿ ಜೋಡಿ ಶ್ರೀಕಾಂತ. ಮಗನಿಗೆ ಸೀರಿಯಸ್ ಅಂತ ಹೇಳಿ ಬೃಂದಾವನದಲ್ಲಿ ಬಂದು ಮಜಾ ಮಾಡ್ತಾ ಇದ್ದಾನೆ ಮಜಾ. ಸರ್ ಸರ್, ನನಗೆ ಫಸ್ಟ್ ಸೆಟಪ್ ಇರೋ ಈ ವಿಷಯ ಈ ನನ್ನ ಸೆಕೆಂಡ್ ಸೆಟಪ್ ಗೊತ್ತಿಲ್ಲ ಸರ್. ಗೊತ್ತಾದ ನಾನು ಶಟಪ್ ಮಾಡ್ಬಿಡ್ತಾಳೆ ಸರ್, ದಯವಿಟ್ಟು ದೂರ ಕೂಬೇಡಿ ಸರ್ ಪ್ಲೀಸ್. ಕೂಗಣದಲ್ಲ ಡಂಗೂರ ಡಂಗೂರ ಬಾರಿಸ್ಬಿಡ್ತೀನಿ ನಾನು. ಯಾರು ಅಂತ ಗೊತ್ತು? ಗೊತ್ತು ಸರ್, ನೀವು ಚಂಡ ಶಾಸನ ಮುಂದೆ ಕೇವಲ ಮುಂಡೆ ಮಗ ಅಂತ ನಾನೇ ಹೇಳ್ಕೊಳ್ತೀನಿ ಸರ್. ನೋಡಿ ಸರ್, ಸರ್ ಅವತ್ತು ಬಂದಲ್ಲ ಸರ್, ಅವತ್ತೇನಾಯ್ತು ಗೊತ್ತಾ ಸರ್? ಏನಾಯ್ತು ಸರ್? ಅವತ್ತಿನಿಂದ ಊರಿಗೆ ಹೋದೆ ನೋಡಿ ಸರ್, ನನ್ನ ಮಗನ ಸಿಕ್ಕಾಪಟ್ಟೆ ಸೀರಿಯಸ್ ಆಗ್ಬಿಟ್ಟಿತ್ತು ಸರ್. ಡಾಕ್ಟರ್ಸ್ ಎಲ್ಲ ಕೈ ಬಿಟ್ಬಿಟ್ಟಿದ್ರು ಸರ್. ಸರಿ ನೋಡಿ, ಗೊಳೋ ಅಂತ ಹತ್ಬಿಟ್ಟೆ ಸರ್. ತಕ್ಷಣ ನಿಮ್ ಜ್ಞಾಪಕ ಬಂತು ಸರ್. ಸರ್, ನೀವು ಕೊಟ್ಟಿದ್ರಲ್ಲ ವಿಭೂತಿ, ಅದನ್ನ ತಗೊಂಡು ನಿಮ್ಮನ್ನೇ ಜ್ಞಾಪಿಸ್ಕೊಡ್ತಾ, ನಿಮ್ಮನ್ನೇ ನೆನೆಸ್ಕೊಡ್ತಾ, ಜಪ ಮಾಡ್ತಾ ಆ ವಿಭೂತಿ ನಾನೊಂಚೂರು ಹಾಕೊಂಡು ನನ್ನ ಮಗನ ಬಾಯಿಗೆ ಹಾಕ್ದೆ ಸರ್. ಆಮೇಲೆ ಆ ನಾಮತ ಗೆದ್ದು ಅಪ್ಪ ಅಂತ ಬಾಯಿ ತುಂಬಾ ಕೂಗ್ಬಿಟ್ಟೆ ಸರ್. ಆ ಖುಷಿಯಿಂದ ಸಂತೋಷದಿಂದ ಎರಡನೇ ಸೆಟಪ್ ಜೊತೆ ಹಾಗೆ ನನ್ನ ವರಪ್ರಸಾದದ ಹುಟ್ಟಿರ್ತಕ್ಕಂತಹ ನನ್ನ ಮಗ. ಅಯ್ಯೋ ಸರ್, ಅಲ್ಲ ಅಲ್ಲ, ಆಂಜನೇಯನ ವರಪ್ರಸಾದ ಹುಟ್ಟಿರ್ತಕ್ಕಂತಹ ಮಗ. ಕರೆಕ್ಟ್ ಕರೆಕ್ಟ್, ಆಂಜನೇಯನ ವರಪತ್ರ ನಿನ್ನ ಮಗ. ನಾಳೆ ಬೆಳಗ್ಗೆ 10:30 ಸರಿಯಾಗಿ ನಿನ್ನ ಮನೆಯಲ್ಲಿ ಇರಬೇಕು. ನಾನು ಅವನ ಕಣ್ಣಾರೆ ನೋಡ್ಬಿಡ್ಬೇಕು. ನಿನ್ನ ಮಗ ನಿನ್ನ ಮನೆಯಲ್ಲಿ ಇರಲಿಲ್ಲ, ನಿನ್ನ ಡಿಸ್ಮಿಸ್ ಮಾಡ್ಬಿಡ್ತೀನಿ. ನಾನ್ಯಾರು ಗೊತ್ತಾ? ಗೊತ್ತು ಸರ್. ಚಮ್ಮಣ್ಣ ಮುಂದಕ್ಕೆ ದೇಹ ಬೇಡ, ನಾನೇ ಹೇಳ್ಕೊಳ್ತೀನಿ. ನೋವರಿ ಬಾಯ್, ಅಲ್ಲಿ ಹೆಂಡತಿ ಕಾಯ್ತಾ ಇದ್ದಾಳೆ, ಬರುವಾರ ಬರ್ತಾಳೆ, ಹೋಗಿ ಲವ್ ಮಾಡು. ಕಂಟಿನ್ಯೂ ಲವ್. ಏನ್ಬಿದ್ದು? ಎಲ್ಲ ನೆಗೆದು ಬಿದ್ದು ಹೋಯ್ತು ಅಪ್ಪ. ಮಕ್ಕಳಿಗೆ ಏನೇ ಮಾಡೋದು? ಹೋಗ್ಲಿ ಬಿಡ್ರಿ, 10 ರೂಪಾಯಿ ಬಿಸಾಕಿದ್ರೆ 10 ಮಕ್ಕಳು.